ಸರ್ಕಾರ ಆಗಬಹುದು, 50,000 53,000 ಜನ ಏನು ಎಕ್ಸಾಮ್ ಬರೀದ್ರಲ್ಲಿ ಏನು ಹಗರಣ ನಡೆದಿತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಅಲ್ಲಿ ಸರ್ಕಾರ ಇವತ್ತು ರೀ ಎಕ್ಸಾಮ್ ಅನ್ನ ಅನೌನ್ಸ್ ಮಾಡಿದೆ. ಸೊ ರೀ ಎಕ್ಸಾಮ್ಗೋಸ್ಕರ ತಮ್ಮ ಧ್ವನಿಯನ್ನ ಭಯ ಬಿಟ್ಟು ಬೀದಿಗೆ ಬಂದು ಫ್ರೀಡಂ ಪಾರ್ಕ್ಗೆ ಬಂದು ಧಾರವಾಡ ಹುಬ್ಳಿ ಎಲ್ಲ ಕಡೆ ಈ ಒಂದು ಅವ್ಯವಸ್ಥೆಯ ವಿರುದ್ಧ, ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಅನ್ನ ವಿರುದ್ಧ ಧ್ವನಿ ಮಾಡಿದ ಪ್ರತಿಯೊಬ್ಬ ಆಸ್ಪಿರೆಂಟು, ಪ್ರತಿಯೊಬ್ಬ ಪೇರೆಂಟು, ಪ್ರತಿಯೊಬ್ಬ ಸಾರ್ವಜನಿಕರು, ಪ್ರತಿಯೊಬ್ಬ ಹೋರಾಟಗಾರರು, ವಕೀಲರು, ಆಕ್ಟಿವಿಸ್ಟು ಎಲ್ಲರಿಗೂ ಧನ್ಯವಾದಗಳನ್ನು ಇರುತ್ತಾ. ಯಾವುದೇ ಆಗಿರಲಿ ಸತ್ಯಕ್ಕೆ ಬೆಲೆ ಇದೆ, ಆಮೇಲೆ ಹೋರಾಟಕ್ಕೂ ಸಹ ಬೆಲೆ ಇದೆ. ನಮಗೆ ಅನ್ಯಾಯ ಆದಾಗ ಈ ಒಂದು ಐ ಥಿಂಕ್ ಪ್ರಜಾಪ್ರಭುತ್ವದಲ್ಲಿ ಧ್ವನಿ ಎತ್ತಬೇಕಾದ ನಮ್ಮ ನಿಮ್ಮ ಎಲ್ಲರ ಕೆಲಸ. ಆ ಧ್ವನಿ ಎತ್ತದಾಗ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಏನು ಒಡಕಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣ ಏನಿದೆ ಅದು ನಿಜವಾಗ್ಲೂ ಜೀವಂತ ಸಾಕ್ಷಿ. ಜೊತೆನಲ್ಲಿ ಈ ರೆಕ್ರೂಟ್ಮೆಂಟ್ ಸ್ಕ್ಯಾಮಿನ ADGP ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಮೇಲೆ ದಿವ್ಯಾ ಆದರಿಗೆ ಅರೆಸ್ಟ್ ಆಗಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಿಗೆ ಯಾವುದಾದ್ರೂ ತಪ್ಪಾದರೆ ಧ್ವನಿ ಮಾಡಬೇಕು, ನಮ್ಮ ಹಕ್ಕಿಗೆ ಹೋರಾಟ ಮಾಡಬೇಕು ಅನ್ನೋದು ಒಂದು ಪರಿಜ್ಞಾನ ಬಂದಿದೆ, ಎಸ್ಪೆಷಲಿ ಯೂತ್ಸಲ್ಲಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಅಂಧಕಾರದಲ್ಲಿ ಯಾರಿಗೂ ಮತ ಹಾಕಕ್ಕೆ ಹೋಗ್ಬೇಡಿ. ಓಕೆ, ಬುದ್ಧಿಯನ್ನು ಉಪಯೋಗಿಸಿ ಕರ್ನಾಟಕದ ಯುವ ಜನತೆ ಮತವನ್ನು ಚಲಾವಣೆ ಮಾಡಬೇಕು. ಆಮೇಲೆ ತಪ್ಪಾದಾಗ ಅವರನ್ನು ಪ್ರಶ್ನೆ ಮಾಡುವಂಥ ಹಕ್ಕನ್ನು ಸದಾ ಜೀವಂತವಾಗಿಟ್ಕೊಳ್ಳಿ. ಆಮೇಲೆ ನಿಮ್ಮ ಧ್ವನಿಗೆ ಸದಾ ನಮ್ಮ ಧ್ವನಿಯನ್ನು ಸೇರಿಸ್ತಾ ಇರ್ತೀವಿ. ನಿಮಗೇನಾದರೂ ಅನ್ಯಾಯ ಆದಾಗ ನಾವು ಸದಾ ಮುಂದೆ ನಿಂತ್ಕೊಳ್ತೀವಿ. ನಾವು ನಿಮ್ಮ ಪರವಾಗಿ ಸಾಧ್ಯವಾದಷ್ಟು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಎಂಟೈರ್ ಕರ್ನಾಟಕ, ಕಂಗ್ರ್ಯಾಚುಲೇಷನ್ಸ್ ಟು 53,000 ಜನ ಆಸ್ಪಿರೆಂಟ್ಸ್ ಎಕ್ಸಾಮ್ ಬರೆದ್ರು, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ಅಂಡ್ ದಿಸ್ ಇಸ್ ಅ ವಿಕ್ಟ್ರಿ. ಇದು ನಿಜವಾಗ್ಲೂ 53,000 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಷ್ಟೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಅಂಡ್ ಈ ಭಾನುವಾರ ಹುಬ್ಳಿ ಧಾರವಾಡ ಶಿರಟ್ಟಿಗೆ ಬರ್ತಾ ಇದ್ದೀನಿ, ಈ ಭಾನುವಾರ 1 May. ಥ್ಯಾಂಕ್ಸ್ ಅಲಾಟ್.